ಫ್ರೆಂಡ್ಸ್, ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ಚಿಕನ್ ದಮ್ ಬಿರಿಯಾನಿಯನ್ನು ತೋರಿಸ್ಕೊಡ್ತಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಓಡಾಡ್ಕೊಂಡೇ ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಕೂಡ ಮಾಡ್ಕೊಳ್ಬೋದು. ಅಷ್ಟೊಂದು ಟೇಸ್ಟಿಯಾಗಿ ಬರುವಂಥ ಈ ಒಂದು ಚಿಕನ್ ಬಿರಿಯಾನಿ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನನ್ನಲ್ಲಿ 1 ಕೆಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ. ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ. ಹಾಗೆ 1 ಟೀಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ, ಕಲರಿಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡರ್. ಹಾಗೆ 2 ಟೀಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಳಿ. 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಳಿ. 1.5 ಟೀಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲವನ್ನು ಸೇರಿಸ್ಕೊಳ್ಳಿ. ಹಾಗೆ 1 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ಳಿ. ಇದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡ್ರೆ ಸಾಕು. 2 ಟೀಸ್ಪೂನ್ ಆಗುವಷ್ಟು ಶುಂಠಿಯ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಇದಕ್ಕೆ 3 ಹಸಿಮೆಣಸಿನಕಾಯಿನ ಒದ್ದಿಗೆ ಸೀಳಿ ಸೇರಿಸ್ಕೊಳ್ಳಿ. ತುಂಬನೇ ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ಸ್ವಲ್ಪ ಪುದೀನ ಎಲೆಗಳು, ಹಾಗೆ ಸ್ವಲ್ಪ ಕೊತ್ತಂಬರಿ ಎಲೆಗಳನ್ನು ಸೇರಿಸ್ಕೊಳ್ಳಿ. ಎರಡನ್ನು ಕೂಡ 1 ಮುಷ್ಟಿಯಷ್ಟು ತಗೊಂಡ್ರೆ ಸಾಕು. 3 ಟೇಬಲ್ಸ್ಪೂನ್ ಆಗುವಷ್ಟು ಮೊಸರನ್ನ ತಗೊಳ್ಳಿ. ನಾನಿಲ್ಲಿ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ, ಹುಳಿ ಇಲ್ಲದೇ ಇರೋಂಥ ಮೊಸರನ್ನ ಸೇರಿಸ್ಕೊಳ್ಳಿ. ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಮತ್ತೆ ನಾವಿಲ್ಲಿ ಯಾವುದಕ್ಕೂ ಕೂಡ ಉಪ್ಪನ್ನು ಬಳಕೆ ಮಾಡೋದಿಲ್ಲ. ಹಾಗಾಗಿ ಈ ಟೈಮ್ನಲ್ಲೇ ಉಪ್ಪನ್ನು ನೋಡಿಕೊಂಡು ಕರೆಕ್ಟಾಗಿ ಸೇರಿಸ್ಕೊಳ್ಬೇಕಾಗುತ್ತೆ. ಇದನ್ನು 1/2 ಗಂಟೆಗಳ ಕಾಲ ನೆನೆ ಇಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ 1/2 ಉಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ 1/2 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಕೊಳ್ಳೋಣ. ನಾವಿಲ್ಲಿ ಒಂದು ಕಡಾಯನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಗಲವಾದ ಕಡಾಯನ್ನು ಇಟ್ಕೊಳ್ಳಿ. ಇದಕ್ಕೆ 50 ml ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೀನಿ. 1/2 ಕಪ್ಪಿನಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. 2 ಟೀಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ, ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ತುಪ್ಪವನ್ನು ಬಳಕೆಯನ್ನು ಮಾಡೋದ್ರಿಂದ 2 ಚಕ್ಕೆ. 1 ಜಾವಿತ್ರಿ ಕಾಯನ್ನು ಸೇರಿಸ್ಕೊಳ್ಳಿ. 4 ಲವಂಗ, 2 ಮೊಗ್ಗು, 2 ಏಲಕ್ಕಿಕಾಯಿ, 2 ಪಲವೆಲೆಯನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 3 ಈರುಳ್ಳಿಯನ್ನು ಸಣ್ಣದಾಗಿ ಉದ್ದಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ರೀತಿಯಾಗಿ ಅಂತಂದರೆ ಇದನ್ನು ಗೋಲ್ಡನ್ ಬ್ರೌನ್ ಬರುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಈ ಒಂದು ಬಿರಿಯಾನಿಗೆ. ನಾನಿಲ್ಲಿ 4 ಹುಳಿ ಟೊಮೆಟೊವನ್ನು ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಟೊಮೆಟೊ ತುಂಬ ಸಾಫ್ಟಾಗಿ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಕರೆಕ್ಟಾಗಿ ಆಗಿದೆ. ನಾವಿಲ್ಲಿ ಮೊದಲಿಗೆ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಬೆರಿಬೇಕು ಟೊಮೆಟೊ ಹಾಗೆ ಈರುಳ್ಳಿಗೆ. ಆ ರೀತಿಯಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಉಪ್ಪನ್ನು ಕೂಡ ನಾನಿಲ್ಲಿ ಬಳಕೆಯನ್ನು ಮಾಡಿಲ್ಲ. ಇವಾಗ ಇದನ್ನು 15 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಲೀಟರ್ನಷ್ಟು ನೀರಿಗೆ 2 ಪೀಸ್ ಚಕ್ಕೆ, 3 ಏಲಕ್ಕಿಕಾಯಿ, 4 ಲವಂಗ, 2 ಮರಾಠಿ ಮೊಗ್ಗು, ಹಾಗೆ 3 ಪಲವೆಲೆಯನ್ನು ಸೇರಿಸ್ಕೊಂಡ್ರೆ ಸಾಕು. 2 ಟೀಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಅನ್ನಕ್ಕೆ ನಾವಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಅನ್ನಕ್ಕೂ ಅಷ್ಟೇ ಕರೆಕ್ಟಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವಿಲ್ಲಿ 1/2 ಗಂಟೆಗಳ ಕಾಲ 3 ಕಪ್ಪಿನಷ್ಟು ಬಾಸುಮತಿ ರೈಸನ್ನು ನೆನೆಸಿ ಇಟ್ಟಿದ್ದೆ. ನಾನಿಲ್ಲಿ ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬಾಸುಮತಿ ರೈಸಲ್ಲಿ ಮಾಡಿಕೊಂಡ್ರೆ ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ. 1-10 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿದೆ. 75%ನಷ್ಟು ಅನ್ನ ಬೆಂದರೆ ಸಾಕಾಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಅನ್ನವನ್ನು ಬೇಯಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಇವಾಗ ಕರೆಕ್ಟಾಗಿದೆ. ನಾವಿಲ್ಲಿ ಮೊದಲಿಗೆ ಚೆನ್ನಾಗಿ ಬೇಯಲಿಕ್ಕೆ ಅಂತ ಇಟ್ಟಿದ್ದ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, 15 ನಿಮಿಷಗಳ ಕಾಲ ಆದಮೇಲೆ ನೀಟಾಗಿ ಅದೇ ರಸವನ್ನು ಬಿಟ್ಟಿರುತ್ತೆ. ನಾವು ಯಾವುದೇ ರೀತಿಯಾದ ನೀರನ್ನು ಕೂಡ ಸೇರಿಸಿಲ್ಲ. ಇವಾಗ 0.25%ನಷ್ಟು ಬೆಂದಿರತಕ್ಕಂಥ ರೈಸನ್ನು, ಅಂದರೆ ಬಾಸುಮತಿ ರೈಸನ್ನು ಸೇರಿಸ್ಕೊಳ್ಳೋಣ. ಇವಾಗ ನೀಟಾಗಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ
ತುಂಬ ಚಿಕ್ಕ ಪಾತ್ರೆಯಲ್ಲಿ ನಾನಿಲ್ಲಿ ಮಾಡೋದಾದರೆ ಲೇಯರ್ ಪ್ರಕಾರ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಅಗಲವಾದ ಪಾತ್ರೆಯನ್ನು ಮಾಡ್ಕೊಂಡಿದ್ದೀನಿ, ಹಾಗಾಗಿ ಒಂದೇ ಸರಿ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ ಎಲೆಗಳು ಹಾಗೆ 1 ಟೀಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಇದಕ್ಕೆ ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಫುಡ್ ಕಲರನ್ನು ಸೇರಿಸ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಫುಡ್ ಕಲರನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಕಡಿಮೆ ಉರಿಯನ್ನು ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಮೇಲೆ ಒಂದು ವೆಯ್ಟನ್ನು ಇಡಿ, ನೀಟಾಗಿ ದಮ್ಮಾಗುತ್ತೆ ಅನ್ನೋ ಕಾರಣದಿಂದಾಗಿ ಒಂದು ವೆಯ್ಟನ್ನು ಇಟ್ಟರೆ ಸಾಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದು ಅನ್ನ ಕೂಡ ಚೆನ್ನಾಗಿ ಹರಳಿದೆ. ಅಂದರೆ 75%ನಷ್ಟು ಅನ್ನ ಬೆಂದಿರ್ತಕ್ಕಂಥದ್ದನ್ನು ಹಾಕಿದ್ವಿ. ಇವಾಗ ಪೂರ್ಣ ಪ್ರಮಾಣದಲ್ಲಿ ಅನ್ನ ಬೆಂದಿದೆ. ನೋಡಿ ಯಾವ ರೀತಿಯಾಗಿ ಜ್ಯೂಸಿಯಾಗಿ ಬಂದಿದೆ ಅಂತೇಳಿ, ಪರ್ಫೆಕ್ಟಾಗಿ ಕೂಡ ಕಾಣಿಸ್ತಾ ಇದೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಪದೇ ಪದೇ ಇದೇ ರೀತಿಯಾದ ಬಿರಿಯಾನಿನ ಮಾಡಿ ಅಂತ ಮನೆಯವರೆಲ್ಲ ಅಟ ಹಿಡಿತಾರೆ. ಆ ರೀತಿಯಾಗಿ ಅಷ್ಟು ಪರ್ಫೆಕ್ಟಾಗಿ ಅಷ್ಟೊಂದು ಉದುದ್ರಾಗಿ ಬಂದಿರುತ್ತೆ. ಖಂಡಿತ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕನ್ನು ಮಾಡಿ. ಇನ್ನೊಂದು ಯೂನಿಕ್ ಆದ ರೆಸಿಪಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬೈ ಫ್ರೆಂಡ್ಸ್.